ವಿಚಾರ ತಿಳಿಯದೆ ಒಬ್ಬ ಕ್ಲಾಸ್ 1 ಕಾಂಟ್ರಾಕ್ಟರ್ ಭಾರತೀಯ ಜನತಾ ಪಾರ್ಟಿ ಪಕ್ಷ ವಾಮ ಮಾರ್ಗವಾಗಿ ಅನುಸರಿಸುತ್ತಿದೆ ಎಂದು ಶಬಾಷ್ಗಿರಿಗಾಗಿ ಮಾತನಾಡುವುದು ಸರಿಯಲ್ಲ ಎಂದು ಬಿಜೆಪಿ ತಾಲೂಕು ಅಧ್ಯಕ್ಷ ಪವನ್ ಕುಮಾರ್ ಕುಟುಕಿದ್ದಾರೆ. ತಾಲೂಕಿನ ಭಾರತೀಯ ಕಲ್ಯಾಣ ಮಂಟಪದಲ್ಲಿ ಗುರುವಾರ ಬಿಜೆಪಿ ಪಕ್ಷದಿಂದ ಆಯೋಜಿಸಿದ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಜಿಲ್ಲಾ ಎಸ್ಸಿ ಮೋರ್ಚಾ ಅಧ್ಯಕ್ಷ ವೈಎಚ್ ಉಚ್ಚಯ್ಯ ಮಾತನಾಡಿ ಶಾಸಕರು ತಮ್ಮ ಕ್ಷೇತ್ರದ ಅಭಿವೃದ್ಧಿ ಮಾಡುವಲ್ಲಿ ವಿಫಲರಾಗಿದ್ದಾರೆ. ತಾಲೂಕಿನಲ್ಲಿ ಭ್ರಷ್ಟಾಚಾರ ತುಂಬಿದೆ. ಅದರ ಬಗ್ಗೆ ಚರ್ಚೆ ಮಾಡಬೇಕಾದವರು ಆಮಿಷಗಳ ಆರೋಪ ಮಾಡಿಕೊಂಡು ಶೋಕಿ ರಾಜಕಾರಣ ಮಾಡಿಕೊಂಡು ಹೋಗುತ್ತಿದ್ದಾರೆ ಎಂದು ಗುಡುಗಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಪ್ರದೀಪ್ ಕುಮಾರ್, ತಿಮ್ಮಜ್ಜ ವಿಜಯ್, ಪ್ರಸನ್ನ ನಾಗರಾಜು, ಮಹೇಶ್ ದೊಡ್ಡಯ್ಯ, ಕಾತ್ಯಾಯಿನಿ, ಸುಶೀಲಮ್ಮ, ಗುರುದತ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಪಂಚಮಶಾಲಿ ರಾಷ್ಟ್ರೀಯ ಮಹಿಳಾ ಸಂಘಟನೆಯ ಅಧ್ಯಕ್ಷೆ ವೀಣಾ ಕಾಶಪ್ಪನ್ ಅವರಿವರ ನೇತೃತ್ವದಲ್ಲಿ 2A ಮೀಸಲಾತಿಗಾಗಿ ಪೂರ್ವಭಾವಿ ಸಭೆಯನ್ನ ನಡೆಸಲಾಯಿತು. ಪಂಚಮಶಾಲಿ ಸಮಾಜವನ್ನ 2A ಸೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸುವ ನಿಟ್ಟಿನಲ್ಲಿ ಪಟ್ಟಣ ಆರಾಧ್ಯ ದೈವ ಶ್ರೀ ಶರಣ ಬಸವೇಶ್ವರ ದೇವಸ್ಥಾನದಲ್ಲಿ ಗುರುವಾರದಂದು ರಾಷ್ಟ್ರೀಯ ಚೆನ್ನಮ್ಮ ಮಹಿಳಾ ಘಟಕದಿಂದ ಪೂರ್ವಭಾವಿ ಸಭೆಯನ್ನ ಕರೆಯಲಾಗಿತ್ತು. ಸಭೆಗೆ ಆಗಮಿಸಿದ ರಾಷ್ಟ್ರೀಯ ಚೆನ್ನಮ್ಮ ಮಹಿಳಾ ಘಟಕದ ಅಧ್ಯಕ್ಷೆ ಶ್ರೀಮತಿ ವೀಣಾ ಕಾಶಪ್ಪನ್ ಅವರು ಮಾತನಾಡಿ, ಸಮಾಜದ ಅಭಿವೃದ್ಧಿಗೆ, ಬಡವರ ಕಲ್ಯಾಣಕ್ಕಾಗಿ ನಮ್ಮ ಪಂಚಮಶಾಲಿ ಸಮಾಜವನ್ನ ಕೂಡಲೇ 2A ಸೇರಿಸಬೇಕು. ಆಗ ಮಾತ್ರ ನಮ್ಮ ಸಮಾಜ ಸಾಮಾಜಿಕವಾಗಿ ಮುಂದೆ ಬರುತ್ತದೆ. ಅನೇಕ ಸರ್ಕಾರದ ಸವಲತ್ತುಗಳನ್ನು ಬಳಸಿ ಸಮಾಜಮುಖಿಯಾಗಿ ಬೆಳೆಯಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದ್ದಾರೆ. ಅದರಂತೆಯೇ ಸರ್ಕಾರವನ್ನು ಒತ್ತಾಯಿಸಲು ಅನೇಕ ಹೋರಾಟ ರೂಪರೇಷವನ್ನು ಹಾಕಿಕೊಳ್ಳಲಾಗಿದ್ದು, ನಮ್ಮ ಮಹಿಳಾ ಘಟಕದಿಂದ ರಾಜ್ಯಾದ್ಯಂತವಾಗಿ ಹೋರಾಟಕ್ಕೆ ಮುಂದಾಗೋಣ. ನಮ್ಮ ಸಮಾಜಕ್ಕೆ ಮೀಸಲತಿ ಪಡೆಯುವುದರ ಮೂಲಕ ಮುಂದಿನ ಪೀಳಿಗೆಗೆ ಜೀವನ ರೂಪಿಸಲು ದಾರಿಯನ್ನು ಸೂಚಿಸೋಣ. ದಯಮಾಡಿ ಸಮಾಜದ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಸಹಾಯ ಸಹಕಾರ ಮುಖ್ಯವಾಗಿದೆ ಎಂದು ತಿಳಿಸಿದ್ದಾರೆ. ಅಲ್ಲದೆ ಸಮಾಜದ ಮುಂದಿನ ಹಾಗೂ ಹೋಗುಗಳ ಬಗ್ಗೆ ಚರ್ಚಿಸಲಾಯಿತು. ಇದೇ ಸಂದರ್ಭದಲ್ಲಿ ರಾಷ್ಟ್ರೀಯ ಚೆನ್ನಮ್ಮ ಕಾರಟಗಿ ಮಹಿಳಾ ಘಟಕದ ಗೌರವ ಅಧ್ಯಕ್ಷರಾದ ಪೂರ್ಣಿಮಾ ಶಶಿಧರ್ ಗೌಡ, ಅಧ್ಯಕ್ಷರಾದ ಅನ್ನಪೂರ್ಣಮ್ಮ ಗಂಗಾಧರ್ ಗೌಡ, ಉಪಾಧ್ಯಕ್ಷರಾದ ಪುಷ್ಪಾ ಸುಕಂದ್, ಅಮೃತ ಅಂಗಡಿ ಮತ್ತಿತರರು ಉಪಸ್ಥಿತರಿದ್ದರು. ಇನ್ನು ಉಳಿದಂತ ಮನೆಯ ಸದಸ್ಯರೆಲ್ಲರೂ ಈ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು ಅಂತೇಳಿ ವಿಶೇಷವಾದಂತಹ ಮನವಿ ಮಾಡ್ತೀನಿ ಬಂಧುಗಳೇ. ಇವತ್ತು ನಮ್ಮ ತಾಯಿಯೂ ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಪಾಲ್ಗೊಳ್ಳಬೇಕು ಅಂತೇಳಿ ನನ್ನ ಒಂದು ವಿಶೇಷವಾದಂತಹ ಮನವಿ. ನಾವು ಮಾತುಕತೆ ಇರ್ತೀವಿ, ನಮ್ಮ ತಾಯಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಅಂತೇಳಿ ಆ ತಾಯಿಗೆ ನಾವು ಗೌರವ ಕೊಡಬೇಕು ಅಂತಂದ್ರೆ ಇವತ್ತು ವೀರರಾಣಿ ಕಿತ್ತೂರು ಚೆನ್ನಮ್ಮ ನಮ್ಮ ನಮ್ಮೂರ ಹೆಣ್ಣು ಮಕ್ಕಳ ಸಂಕೇತವಾಗಿದ್ದಾರೆ ಅಂತಂದ್ರೆ ಅವ್ರಿಗೆ ನಾವು ಗೌರವ ಸಮರ್ಪಣೆ ಮಾಡಬೇಕು ಅಂತಂದ್ರೆ ತಡವೇ ಇರೋದಲ್ಲ. ಈ 2A ಮೀಸಲಾತಿ ಹೋರಾಟದ ಧ್ವನಿ ಎತ್ತದಾಗ ಅಂತ ಹೇಳಿ ಬಯಸ್ತೀನಿ ಬಂಧುಗಳೇ. ಅಂದಿನ ತಾಯಿ ಬ್ರಿಟಿಷರ ವಿರುದ್ಧ ಮೊಟ್ಟ ಮೊದಲ ಮಹಿಳೆ, ಕಡಗವನ್ನು ಹಿಡಿದು ಹೋರಾಡದಂತ ಮಹಿಳೆ. ಇವತ್ತು ನಾವು ದಿನದಿಂದ ನಾವೆಲ್ಲ ಮಹಿಳೆಯರು ಇವತ್ತು ಹೋರಾಡಬೇಕಾಗಿರೋದು 2A ಮೀಸಲಾತಿಗೋಸ್ಕರ, ನಮ್ಮೆಲ್ಲ ಹಕ್ಕುಗಳಿಗೋಸ್ಕರ. ಈತ ಒಂದು ವಿರುದ್ಧ ನಾವೆಲ್ಲ ಹೆಣ್ಣು ಮಕ್ಕಳು ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ಳುವೆ ಅಂತ ಹೇಳ್ತಾ ಮುಂದಿನ ದಿನದಲ್ಲಿ ನಮ್ಮ ಮಕ್ಕಳಿಗೆ ಉನ್ನತ ಶಿಕ್ಷಣ, ಉನ್ನತ ಉದ್ಯೋಗ ಸಿಗಲಿ ಅಂತ ಹೇಳ್ತೀವಿ. ಮಂಡ್ಯ ಜಿಲ್ಲೆ ಪಾಂಡವಪುರ ಪಟ್ಟಣದ ಟಿಪಿಸಿಎಂಎಸ್ ರೈತ ಸಭಾಂಗಣದಲ್ಲಿ ಗ್ರಾಮ ಪಂಚಾಯಿತಿ ಚುನಾಯಿತ ಸದಸ್ಯರಿಗೆ ಅಭಿನಂದನೆ ಹಾಗೂ ಪರಾಜಿತ ಅಭ್ಯರ್ಥಿಗಳಿಗೆ ಆತ್ಮಸ್ಥೈರ್ಯ ತುಂಬುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ 200ಕ್ಕೂ ಹೆಚ್ಚು ರೈತ ಸಂಘದ ಬೆಂಬಲಿತ ಅಭ್ಯರ್ಥಿಗಳು ಗೆಲುವು ಸಾಧಿಸಿರುವುದು ಮುಂದಿನ ವಿಧಾನಸಭಾ ಚುನಾವಣೆಗೆ ದಿಕ್ಸೂಚಿಯಾಗಲಿದೆ ಎಂದು ತಿಳಿಸಿದ್ದಾರೆ. ಈ ಚುನಾವಣೆಯ ಗೆಲುವು ವಿಧಾನಸಭಾ ಚುನಾವಣೆಯಲ್ಲಿ ದರ್ಶನ್ ಪುಟ್ಟಣ್ಣಯ್ಯ ಅವರ ಎದುರಿನ ಅಭ್ಯರ್ಥಿ ಠೇವಣಿ ಕಳೆಯುವಂತೆ ಮಾಡಲಿದೆ ಎಂದು ತಿಳಿಸಿದ್ದಾರೆ. ಇನ್ನು ಪುಟ್ಟಣ್ಣಯ್ಯ 4-5 ಬಾರಿ ಸತತವಾಗಿ ಸೋಲನ್ನ ಕಂಡರೂ ಧೃತಿಗೆಡಲಿಲ್ಲ. ರೈತ ಸಂಘಟನೆ ಬಲಯುತವಾಗಿ ಕಟ್ಟುವ ಮೂಲಕವೇ ಮತ್ತೆ ವಿಧಾನಸಭೆಗೆ ಆಯ್ಕೆಯಾಗಿ ಹೋದರು. ಹೀಗಾಗಿ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ವಿಚಲಿತರಾಗಬಾರದು, ಗೆದ್ದವರು ಹೆಚ್ಚು ಕೆಲಸ ಮಾಡುವ ಮೂಲಕ ಮತ್ತಷ್ಟು ಬಲಗೊಳ್ಳಬೇಕು ಎಂದು ತಿಳಿಸಿದ್ದಾರೆ. ರೈತ ಸಂಘದ ವರಿಷ್ಠ ನಾಯಕಿ ಸುನೀತಾ ಪುಟ್ಟಣ್ಣಯ್ಯ ಉದ್ಘಾಟಿಸಿದರು. ತಾಲೂಕಿನ ಅಧ್ಯಕ್ಷ ಚಿಕ್ಕಾಡಿ ಹರೀಶ್ ಅಧ್ಯಕ್ಷತೆಯನ್ನ ವಹಿಸಿದ್ರು. ರೈತ ಸಂಘದ ಮಹಿಳಾ ರಾಜ್ಯಾಧ್ಯಕ್ಷೆ ನಂದಿನಿ ಜಯರಾಮ್ ಹಾಗೂ ರೈತ ಸಂಘದ ವರಿಷ್ಠ ನಾಯಕಿ ಸುನೀತಾ ಪುಟ್ಟಣ್ಣಯ್ಯ ಮಾತನಾಡಿದರು. ಜಿಲ್ಲಾಧ್ಯಕ್ಷ ಎಲ್ ಕೆಂಪೇಗೌಡ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೆಟಿ ಗೋವಿಂದೇಗೌಡ, ಮುಖಂಡರಾದ ಅಭಿರುಚಿ ಗಣೇಶ್, ಒಗ್ರ ನರಸಿಂಹಗೌಡ, ಮುರುವಿನಹಳ್ಳಿ ಶಂಕರ್, ಕಿನ್ನಾಳು ವಿಜಯ್ ಕುಮಾರ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಇನ್ನು ರೈತ ನಾಯಕ ದರ್ಶನ್ ಪುಟ್ಟಣ್ಣಯ್ಯ ಇಡೀ ಕಾರ್ಯಕ್ರಮ ಉದ್ದಕ್ಕೂ ಆನ್ಲೈನ್ನಲ್ಲಿದ್ದು ಚುನಾಯಿತ ಸದಸ್ಯರು ಹಾಗೂ ಪರಾಜಿತ ಅಭ್ಯರ್ಥಿಗಳಿಗೆ ಆತ್ಮಸ್ಥೈರ್ಯ ತುಂಬುವ ಮಾತುಗಳನ್ನಾಡಿದರು. ಇದೇ ವೇಳೆ ಚುನಾಯಿತ ನೂರಾರು ಸದಸ್ಯರಿಗೆ ಅಭಿನಂದನೆ ಸಲ್ಲಿಸಲಾಯಿತು. ಇದು ಮುಂದಿನ ನಮ್ಮ ತಾಲೂಕು ಅಧ್ಯಕ್ಷರು ಒಂದು ಪ್ರೆಸ್ ಮೀಟ್ ಮಾಡ್ತಾ ಹೇಳಿದ್ರು ಹರೀಶ್ ಅವರು. ಮುಂದಿನ ವಿಧಾನಸಭೆ ಚುನಾವಣೆಗೆ ಇದು ದಿಕ್ಸೂಚಿ ಮೆಟ್ಟಿಲು ಅಂತ ಅದಕ್ಕೆ ನಾನು ಸಹಮತ ವ್ಯಕ್ತಪಡಿಸುತ್ತೇನೆ. ತಾವೇ ತಾವಾಗಿ ನಿಂತು ನಿಮ್ಮ ಗಟ್ಟಿತನದಿಂದ ಒಂದು ಚಳವಳಿ ಶಕ್ತಿಯಿಂದ ಚುನಾವಣೆ ಎದುರಿಸಲಿ ಅಂತಂದ್ರೆ ನೀವು ಒಗ್ಗಟ್ಟಿನ ಮುಂದುವರಿಸಿಕೊಂಡು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಮುಗಿಸಿಕೊಂಡು ಇಲ್ಲಿಗೆ ಮುಕ್ತಾಯ ಮಾಡಿಕೊಂಡು ಒಂದು ಚಳವಳಿಯಾಗಿ ಆಲೋಚನೆ ಮಾಡೋದಾದ್ರೆ ಪುಟ್ಟಣ್ಣನವರ ಬಗ್ಗೆ ಗೌರವ ಇಟ್ಕೊಂಡು ಹೋಗೋದಾದ್ರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲರ ನಿಂತವರನ್ನ ಬೆವರಿಯುವಂತ ಕೆಲಸ ಮಾಡಬಹುದು.